ಸುಗಮವಾಗಿ ನಡೀತಾ ಇದೆ ಆ ಕಡೆ ಸುದೇಶ್ ಮನೆಲ್ಲೂ ಒಪ್ಪಿಗೆ ಸಿಕ್ತು ಈ ಕಡೆ ನಾಗಲಕ್ಷ್ಮಿ ಜೊತೆ ಬರೋದಕ್ಕೆ ರಾಮಣ್ಣ ಪಾರ್ವತಿನೂ ಒಪ್ಪಿಕೊಂಡ್ರು ಆದರೂ ನನಗೊಂದು ಆತಂಕ ಕಾಡ್ತಾ ಇದೆ ತಾಯಿ ನೀವು ಯಾವಾಗಲೂ ಆತಂಕದಲ್ಲೇ ಇರುವಿರಿ ಅವಧೂತರೆ ಅದಕ್ಕೆ ಅವಧೂತ ಸ್ಥಿತಿ ಒಂದು ಶಾಪ ಎಲ್ಲ ಗೊತ್ತಾಗುತ್ತಿರುತ್ತದೆ ಆದರೆ ಏನು ಮಾಡಲಾಗುವುದಿಲ್ಲ ಎಲ್ಲ ನೆನಪಿರುತ್ತದೆ ಮರಿಯಬೇಕು ಎಂದುಕೊಂಡರು ಮರಿಯುವುದಕ್ಕೆ ಆಗುವುದಿಲ್ಲ ಒಟ್ಟಿನಲ್ಲಿ ನಿಮ್ಮ ಬದುಕಿಗೆ ಶಾಂತಿ ಇಲ್ಲ ನಿಜ ತಾಯಿ ನಿನ್ನ ಮಾತು ನಿಜ ನನಗೂ ಕೂಡ ಈ ಸ್ಥಿತಿ ಸಾಕು ಅನ್ಸ್ಬಿಟ್ಟಿದೆ ಶೇಷಲಿಂಗ ಸ್ವಾಮಿ ನನ್ನ ಕ್ಷೇತ್ರಕ್ಕೆ ತಲುಪಿಟ್ರೆ ಸಾಕು ಆಮೇಲೆ ನಾನು ಇದನ್ನೆಲ್ಲ ಬಿಟ್ಟು ಮುಕ್ತಿ ಸಾಧನೆಗೆ ಹೊರಟು ಬಿಡ್ತೀನಿ ಈಗ ತಮ್ಮ ಆತಂಕ ಏನು ಎನ್ನುವುದನ್ನು ಹೇಳಿ ಅವಧೂತರೆ ನಾಗಲಕ್ಷ್ಮಿ ಭೀತಿಸ್ತಾ ಇರೋದು ಸುದೇಶ್ ನಾನು ವಿಷಯ ರಾಮಣ್ಣಂಗೆ ಪಾರ್ವತಿಗೆ ಗೊತ್ತಿಲ್ಲ ನಾಗಲಕ್ಷ್ಮಿಯ ಅಪ್ಪ ಅಮ್ಮ ಆಗಿ ಬರ್ತಿರೋರು ಇವರು ಅಂತ ವಿಠಲ್ಗೆ ಅನುಸೂಯ ಗೊತ್ತಿಲ್ಲ ಈಗ ಇವರಿಬ್ಬರೂ ಬಂದು ಮುಖಾಮುಖಿ ಆದರೆ ಏನಾಗಬಹುದು ಅನ್ನೋದು ನನ್ನ ಆತಂಕ ತಾಯಿ ಸಹಜವಾಗಿ ತೆಗೆದುಕೊಂಡರೆ ವಿಷಯ ಸಂತೋಷವಾಗಿಯೇ ಕೊನೆಯಾಗಬಹುದು ಇನ್ನು ಖುಷಿಯಿಂದ ನಾಗಲಕ್ಷ್ಮಿಯನ್ನು ಸೊಸೆಯಾಗಿ ಮಾಡಿಕೊಳ್ಳಬಹುದು ಅಥವಾ ಒಬ್ಬರಿಗೊಬ್ಬರು ಕಿತ್ತಾಡಿಕೊಂಡು ಮದುವೆ ಮುರಿದು ಬೀಳಬಹುದು ಏನ್ ತಾಯಿ ದೇವತೆ ನೀನು ನೀನೇ ಈಗ ಹೇಳ್ಬಿಟ್ರೆ ದೇವತೆಯಾದ ಮಾತ್ರಕ್ಕೆ ವಿಧಿಯನ್ನು ಬದಲಾಯಿಸಲು ಸಾಧ್ಯವೇ ಅವಧೂತರೆ ನೀವು ಅವಧೂತರು ಏನು ನಡೆಯುತ್ತಿದೆ ಎಂಬುದನ್ನು ಗ್ರಹಿಸುತ್ತೀರಿ ನಾನು ದೇವತೆ ಮುಂದೆ ಏನಾಗಬೇಕು ಎಂಬುದನ್ನು ಸೂಚಿಸುತ್ತೀನಿ ಆದರೆ ಏನಾಗುತ್ತದೆ ಎಂಬುದು ಈ ಪರಮೇಶ್ವರನೊಬ್ಬನಿಗೆ ಮಾತ್ರ ವೇದ್ಯ ಇಲ್ಲ ಇಲ್ಲ ಈ ಮದುವೆ ಮಾತು ಮುರಿದು ಬೀಳದೇ ಇರಲಿ ಆಗ ಲಕ್ಷ್ಮಿ ಸೊಸಿಯಾಗಿ ಆ ಮನೆ ಸೇರಲೇಬೇಕು ಆಗಲೇ ಮುಂದಿನ ಕೆಲಸಗಳು ಶುಭಪ್ರದ ಆತಂಕ ಬಿಡಿ ಕಾದು ನೋಡಿ ಎಲ್ಲ ಆ ಪರಮೇಶ್ವರನ ತೀರ್ಮಾನ ಎಂತಾದರೆ ಹೀಗಾಗಲಿ ಹಾಗಾಗಲಿ ಎಂದು ಹೇಳುವುದೇ ವ್ಯರ್ಥ ನಾಗಲಕ್ಷ್ಮಿಯ ಹಣೆಯಲ್ಲಿ ಆ ಮನೆ ಸೊಸೆಯಾಗಬೇಕು ಎಂದು ಬರೆದಿದ್ದರೆ ಯಾರಿಂದಲೂ ತಪ್ಪಿಸಲು ಸಾಧ್ಯವಿಲ್ಲ ನನಗೆ ಎಷ್ಟು ಸಂತೋಷ ಆಗ್ತಿದೆ ಗೊತ್ತಾ ಆ ಹೊಸ ಹುಡುಗಿ ನಮ್ಮ ಮನೆಗೆ ಬರ್ತಾಳೆ ಅಂತ ಅಲ್ಲ ಸದ್ಯ ನೀಲ ಭರ ತಪ್ಪುತ್ತಲ್ಲ ಅನ್ನೋದೇ ನನ್ನ ಸಂತೋಷ ನಿನ್ನ ಸಂತೋಷ ಯಾರೇ ಕೇಳ್ತಾರೆ ಜಾನು ಮುಖ್ಯವಾಗಿ ಅಣ್ಣ ಅತ್ತಿಗೆ ಒಪ್ಪಿಗೆ ಆಗಬೇಕು ಅಲ್ವೇ ಆ ನೀಲ ಈ ಮನೆಗೆ ಬರೋದ್ರಿಂದ ನಿನಗೇನು ಕಷ್ಟ ಅಬ್ಬಬ್ಬಬ್ಬ ಯಜಮಾನ್ರೇ ಬೆಳಗಾಗೆದ್ದು ನೀಟಾಗಿ ರೆಡಿ ಆಗಿ ಮೀಟಿಂಗು ಅದು ಇದು ಅಂತ ನೀವೇನೋ ಹೊರಟ್ಬಿಡ್ತೀರಾ ಮನೆಯಲ್ಲಿ ಇರಬೇಕಾದವಳು ನಾನು ಸೊ ನನ್ನ ಜೊತೆಗೆ ಇರಬೇಕಾದವಳು ಮೊದಲು ನನಗೆ ಇಷ್ಟ ಆಗಬೇಕು ಮಿಕ್ಕಿರೋರೆಲ್ಲರಿಗೂ ಲಕ್ಷ್ಮಿನೇ ಇಷ್ಟ ಮೆಜಾರಿಟಿ ವಿನ್ಸ್ ಯು ಸಿ ಸುದೇಶ್ ಈಗಲೂ ಹೇಳ್ತಾ ಇದ್ದೀನಿ ನನ್ನ ಮಾತು ಕೇಳು
ಲಕ್ಷ್ಮಿ, ನಂಗಂತೂ ಇಷ್ಟ ಇಲ್ಲ. ದಯವಿಟ್ಟು ಅವಳನ್ನು ಮರ್ತ್ಬಿಡು ಪ್ಲೀಸ್. ಈಗಲೂ ನಾನು ಅದೇ ಪ್ರಶ್ನೆ ಕೇಳ್ತಾ ಇದ್ದೀನಿ ಸುಶೀಲ್, ಅವಳು ಯಾರು ಏನು ನಿನಗೇನಾದರೂ ಗೊತ್ತಾ? ಇಲ್ದಿದ್ಮೇಲೆ ಸುಮ್ಮ ಸುಮ್ಮನೆ ಊಹೆಗಳು ಯಾಕೆ? ನನಗೆ ಲಕ್ಷ್ಮಿನೇ ಇಷ್ಟ, ಮದುವೆ ಆದರೆ ಅವಳನ್ನೇ. ನಾನಿನ್ ತಲೆ ಕೆರೆಸ್ಕೊಂಡು ತಿರುಗಾಡ್ತಿದ್ದೀನಿ, ನೀವೇನಮ್ಮ ಸಂತೋಷವಾಗಿ ನಗ್ತಿದ್ಯಾ? ಅಲ್ಲ, ಇಷ್ಟು ಏನಾಯ್ತು? ಕಿತ್ ಹಾಕಿದೀನಿ ಕಾರಿನ ಬ್ರೇಕ್ ಪೆಡಲ್ಸ್, ಕಿತ್ ಹಾಕಿದೀನಿ. ಎಲ್ಲರೂ ಸಂತೋಷವಾಗಿ ಕಾರಲ್ಲಿ ದೇವಸ್ಥಾನಕ್ಕೆ ಹೊರಡ್ತಾರೆ. ಗೇಟಿಂದ ಈಚೆ ಹೋಗಿ ಎಡಕ್ ತಿರ್ಕೊಂಡ್ರೆ ಮೇನ್ ರೋಡ್, ಬ್ರೇಕ್ ಹಾಕ್ತಾರೆ, ನಿಂತ್ಕೊಳ್ಳೋದಿಲ್ಲ. ಮೇನ್ ರೋಡಲ್ಲಿ ಗಾಡಿಗಳು ಸ್ಪೀಡಾಗಿ ಓಡಾಡ್ತಿರ್ತವೆ, ಕುತ್ಕೊಳ್ಳುತ್ತೆ. Yes, expected accident. ಅಲ್ಲಮ್ಮ, ಯಾರಾದರೂ ತಪ್ಪಿತ್ ಹೋದ್ರೆ? ಹೋಗ್ಲಿ, ನಮಗ್ ಸಿಗದೆ ಹೋಗಿದ್ದು ಬೇರೆ ಯಾರಿಗೂ ಸಿಗೋದ್ ಬೇಡ. ಅಕಸ್ಮಾತ್ ಯಾರು ಸಾಯ್ದೇನೆ ಹೋದ್ರೆ? ಹೊರಟಿದ್ದು ಅಪಶಕುನ ಅಂತ ಇವತ್ತು ಹೋಗೋದು ಕ್ಯಾನ್ಸಲ್ ಆಗುತ್ತೆ. ಸದ್ಯಕ್ಕೆ ಇವತ್ತು ಹೋಗೋದನ್ನ ತಪ್ಪಿಸ್ತೀನಿ, ಆಮೇಲೆ ನೋಡೋಣ. ಏನದು? ಕಾರ್ ಕೀ. ನಿನ್ ಬ್ರೇಕ್ ಪೆಡಲ್ ಕಿತ್ತಾಕದ್ಯಲ್ಲ, ಅದೇ ಕಾರ್ ಕೀ. ಕೀ ಇಲ್ದಿರೋ ಕಾರು ಸ್ಟಾರ್ಟೇ ಆಗಲ್ಲ. ಸ್ಟಾರ್ಟ್ ಆದ್ರೆ ತಾನೆ ಬ್ರೇಕ್ ಹಾಕೋದು, ಬ್ರೇಕ್ ಫೇಲ್ ಆಗೋದು, ಆಕ್ಸಿಡೆಂಟ್ ಆಗೋದು, ಸಾಯೋದು, ಬದುಕೋದು. ಅಲ್ಲಿ ದೊಡ್ಡತ್ತೆ ನಿನ್ನೇ ಸೊಸೆ ಮಾಡ್ಕೋಬೇಕು ಅಂತ ಆಸೆ ಪಟ್ಟಿದ್ದಾರೆ. ನೀನ್ ನೋಡಿದ್ರೆ ಅವ್ರನ್ನೇ ಮೇಲ್ ಕಳಿಸ್ಬೇಕು ಅಂತ ತಯಾರಾಗಿದ್ಯಾ? ಹೆಣ್ಣ ನೀನು, ಈ ಮನೆಗಲ್ಲ ಯಾವ ಮನೆಗೂ ಸೊಸೆಯಾಗಿ ಹೋಗೋ ಯೋಗ್ಯತೆ ನಿನಗಿಲ್ಲ. ಇದು ನನ್ನ ಮನೆ, ಇದನ್ನ ಹೇಗ್ ರಕ್ಷಿಸ್ಕೋಬೇಕು ಅಂತ ನಂಗೆ ಚೆನ್ನಾಗಿ ಗೊತ್ತಿದೆ. ಹೀಗೆ ವಿಷಯ ದೊಡ್ಡದ್ ಮಾಡಿದ್ರೆ ಕೆಲಸ ನಿಂತು ಹೋಗುತ್ತೆ, ಅದು ಹಾಗಾಗಬಾರ್ದು. ನಾವು ಬೇರೆ ಕಾರಲ್ಲಿ ಹೋಗ್ತೀವಿ, ನೀವು ಒಳಗೆ ನಡೆ. ಹ್ಮ್, ಜನ್ಮದಲ್ಲಿ ಕಳ್ಕೊಂಡು ನನ್ನ ಪ್ರಿಯತಮ ಮತ್ತೆ ನನ್ನ ಕೈ ಹಿಡಿತಾ ಇದ್ದಾರೆ, ನನ್ನ ಸುದೇಶ್ ಮತ್ತೆ ನನಗೆ ಸಿಗ್ತಾ ಇದ್ದಾರೆ. ನನ್ನ ಗುರಿ ಕೈಗೂಡೋ ಕಾಲ ಈಗ ಬಂದಿದೆ. ಎರಡೂ ಮನೆಯವರು ಮಾತುಕತೆಗೆ ಅಂತ ನಿನ್ನ ಮುಂದೆ ಬರ್ತಿದ್ದಾರೆ. ದೇವ್ರೆ, ನಾನಿಡೋ ಪ್ರತಿ ಹೆಜ್ಜೆಗೂ ನೂರಾರು ವಿಘ್ನಗಳು ಕಾಡ್ತಿವೆ. ಇವತ್ತಾಗೋ ಮಾತುಕತೆ ಫಲಿಸ್ಲಿ ತಂದೆ. ಬೇಡೋ ಕೈ ನಂದು, ಕಾಪಾಡೋ ಕೈ ನಿಂದು, ಶುಭ ಶಕುನ ನೀಡು ತಂದೆ.
ಹೋಗಿ ಬೇಗ. ಈ ಬೆಕ್ಕು ಬೇರೆ ಹಾದು ಹೋಯ್ತಲ್ಲೆ ಅಪಶಕುನ ಅಪಶಕುನ, ಮನೆಯಿಂದ ಹೊರಗೆ ಬರ್ಬೇಕಾದ್ರೆ ಹೋಯ್ತಲ್ಲೆ. ಹೌದು, ಈ ಅಪಶಕುನ ಯಾವ್ದಕ್ಕೆ? ಮದುವೆಗೋ ಅಲ್ಲ, ನನ್ನ ಅದೃಷ್ಟಕ್ಕೋ? ಏನ್ರಿ ಹಾಗಂದ್ರೆ? ಮನೆಗೆ ಬಂದು ಭಾಗ್ಯಲಕ್ಷ್ಮಿನ ಮದುವೆ ಮಾಡಿ ಕಳಿಸ್ಕೊಡ್ತಾ ಇದೀಯಾ, ಬರ್ಬೇಕಾದ ಅದೃಷ್ಟ ಬರದೆ ನೀನ್ ಬರ್ಬಾದಾಗ್ಬಿಡ್ತೀಯ ಅಂತ ಹೇಳ್ತಾ ಇರೋ ಹಾಗಿದ್ರೆ ನನ್ನ ಅದೃಷ್ಟ ಲಕ್ವ ಹೊಡೆದು ನಾನ್ ಲಾಟ್ ಕಡಿಬೇಕಾಗತ್ತೆ ಕಣೆ. ಇಲ್ಲ, ಈ ಶಕುನದ ಅರ್ಥ ನೀವು ಹೊರಟಿರೋ ಕೆಲಸ ಹಣ್ಣಾಗಲ್ಲ, ಫ್ಲಾಪ್ ಶೋ ಆಗುತ್ತೆ ಅನ್ನೋದಾದ್ರೆ ಮದುವೆ ಮಾತು ಪಲ್ಟಿ ಹೊಡೆಯುತ್ತೆ. ನಮ್ಮ ಬೈಕಲ್ಲಿ ಪೆಟ್ರೋಲ್ ದಂಡ ಆಗುತ್ತೆ. ಆ ಬೆಕ್ ಮಾಡೋ ಅಪಶಕುನಕ್ಕಿಂತ ನೀವು ಮಾತಾಡ್ತಿರೋ ಅಪಶಕುನೇ ಜಾಸ್ತಿ. ಒಳ್ಳೆ ಮನಸ್ಸಿನಿಂದ ಬರಬಾರ್ದಾ? ನಮಸ್ಕಾರ ದಣಿಗಳೇ. ಓ, ನಾನ್ ರೆಡಿ. ಇವತ್ತೇ ಬಂದ್ಬಿಡ್ಲ? ನಾಳೆನಾ? ಓ ಸರಿ ಬಿಡಿ, ಬರ್ತೀನಿ. ಪಾರ್ವತಿ, ಅವತ್ತು ಹೆಲಿಕಾಪ್ಟರ್ ಆಕ್ಸಿಡೆಂಟ್ ಅಲ್ಲಿ ಸತ್ತೋಗಿದ್ರಲ್ಲ ಹೈದರಾಬಾದ್ ರೆಡ್ಡಿಗಳು, ಅವ್ರ ಪಾರ್ಟ್ನರ್ ದುಕ್ಕನೆ ಫೋನು, ಅವರು ತಿಂಗಳಿಗೆ 10 ಲಕ್ಷ ರೂಪಾಯಿ ಆರ್ಡರ್ ಕೊಡ್ತಾ ಇದಾರೆ ಕಣೆ. ಅವತ್ತು ಭಾಗ್ಯಲಕ್ಷ್ಮಿ ಹೇಳಿದ್ಲು ನನ್ ಮದ್ವೆ ಮಾಡಿಸಿದ್ರೆ ನಿಮಗ್ ಮತ್ತೂ ಅದೃಷ್ಟ ಬರುತ್ತೆ ಅಂತ. ಮದುವೆ ಮಾತುಕತೆಗೆ ಹೊರಟಿದೀವಿ, ಅಷ್ಟರಲ್ಲೇ ಬಂತಲ್ಲ ಅದೃಷ್ಟ. ಹಾಗಾದ್ರೆ ಆ ಬೆಕ್ಕಿ ಯಾಕೆ ಆಗೋಯ್ತು? ನನಗೆ ಅನ್ಸುತ್ತೆ ಈ ಮದುವೆ ನಿಂತೋಗುತ್ತೆ ಅಂತ. ಆಗ ಭಾಗ್ಯಲಕ್ಷ್ಮಿ ನಮ್ಮನೆಯಲ್ಲೇ ಇರ್ತಾಳೆ, ನನಗೆ ದಿನಾ ಲಾಭ ಕಣೆ. ಎಂತ ಬಾಯ್ರಿ ನಿಮ್ದು, ಬಿಡ್ತು ಅನ್ನಿ. ಅದೇನ್ ಬಿಡೋದು, ನಾನ್ ಬಿಡ್ತೀನಿ ಬೈಕು ಬಾ. ಗಂಡಿನ ಕಡೆಯವರು ಬಂದ್ಬಿಟ್ಟಿದಾರೋ ಏನೋ, ನಾವೇ ತಡವಾಗಿ ಬಂದ್ವಿ ಅನ್ಸುತ್ತೆ. ಏ ಪಾರ್ವತಿ ನೋಡು, ಅಪ್ಪ ಅನ್ನಿಸ್ಕೊಂಡು ಬರೋದಕ್ ಮಾತ್ರ ನಾನು ಒಪ್ಕೊಂಡಿರೋದು. ನಾಳೆ ಮದುವೆ ಖರ್ಚು ನಮ್ದೇ ಅಂತ ನನ್ನ ತಲೆ ಮೇಲೆ ಚಪ್ಪಡಿ ಕಲ್ಲು ಎಳ್ದ್ ಬಿಡ್ಬೇಡ, ಮತ್ತೆ ಈಗಲೇ ಹೇಳಿದೀನಿ. ಅದೆಲ್ಲ ಆಮೇಲೆ ಮಾತಾಡೋಣ, ಮತ್ತೆ ಒಳಗೆ ನಡೀರಿ. ಅಯ್ಯೋ ಮಗಳೇ, ನೀನೇನೋ ನನಗೆ ಅಪ್ಪ ಅನ್ನೋ ಪಟ್ಟ ಕೊಟ್ಬಿಟ್ಟೆ, ಆದ್ರೆ ನನಗೆ ನಿನ್ನನ್ನು ಅಮ್ಮ ಅಂತ ಕರಿಬೇಕು ಅನ್ಸುತ್ತೆ. ನನಗೂ ಆರ್ಡ್ರು ಸಿಕ್ಬಿಡ್ತಮ್ಮ, ಒಂದೇ ಒಂದ್ಸಲ ನಿನ್ನ ಕಾಲಿಗೆ ಬೀಳ್ಬೇಕು ಅನ್ನಿಸ್ತಾ ಇದೆ.
निम कई मुगद बेडकोती मुदेनो मता समस्या सृष्टिमे मद्वे नड़ीले याकंद्रे सोलु गेल्विन विषय नन बदुकु सावीन विषय अर्थ आयता दयविट्टु मातड़बेडि अगत्य बिद्रे नाने मातड़तीनि बन्नि ದೊಡ್ಡ ಮನ್ಸ್ ಮಾಡ್ ಬಂದ್ರಲ್ಲ ತುಂಬಾ ಸಂತೋಷ ಆಯ್ತು ಅತ್ತೆ ಅಂತ ಕರಿಬೇಡ ಬಂದಿರೋದು ಮಾತಾಡೋದಿಕ್ಕೆ ಮದುವೆ ಮಾಡ್ಕೊಳ್ಳೋದಿಕ್ಕಲ್ಲ